6ನೇ ಗ್ಯಾರಂಟಿಗಾಗಿ ಇಂದು ಬೃಹತ್ ಪ್ರತಿಭಟನೆ ನಡೆಯುತ್ತ ಅಂಗನವಾಡಿ ಸಿಬ್ಬಂದಿಗಳಿಂದ ಸರ್ಕಾರದ ವಿರುದ್ಧ ಹೋರಾಟವನ್ನ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಸಿಬ್ಬಂದಿ ಸಮಸ್ಯೆಗಳನ್ನು ಪರಿಹರಿಸೋದಾಗಿ ಸಿಎಂ ಭರವಸೆ ಕೊಟ್ಟಿದ್ರು ನಿಮ್ಮೆಲ್ಲರಿಗೂ ಕೂಡ ನೆನಪು ಯಾಕಂತಂದ್ರೆ ಎಲೆಕ್ಷನ್ ಟೈಮ್ ನಲ್ಲಿ ಇದು ನಮ್ಮ 6ನೇ ಭರವಸೆ ಅನ್ನೋ ನಿಟ್ಟಲ್ಲೂ ಕೂಡ ಮಾತಾಡಿದ್ರು ಅಂಗನವಾಡಿ ಕಾರ್ಯಕರ್ತೆಯರ ಸಮಸ್ಯೆಗಳನ್ನು ನಾವು ಪರಿಹರಿಸುತ್ತೀವಿ ಅಂತ ಚುನಾವಣಾ ಸಂದರ್ಭದಲ್ಲಿ ಹೇಳಿದ್ರು ಇದೇ ನಿಟ್ಟಿನಲ್ಲಿ ಕಾರ್ಯಕರ್ತೆಯರು ತಮ್ಮ ಹಕ್ಕಿಗಾಗಿ ಹೋರಾಟ ಮಾಡುತ್ತಲೇ ಇದ್ದಾರೆ ಸರ್ಕಾರದ ವಿರುದ್ಧ ಇದೀಗ ಮುಷ್ಕರಕ್ಕೆ ಮುಂದಾಗ್ತಾ ಇದ್ದಾರೆ ಅಂಗನವಾಡಿ ಸಿಬ್ಬಂದಿ ಯಾಕಂದ್ರೆ ಎಷ್ಟೇ ಬಾರಿ ಬಂದ್ರೂ ಪ್ರೊಟೆಸ್ಟ್ ಮಾಡಿದ್ರೂ ಕೂಡ ಈ ಒಂದು ಅವರ ಒಂದು ಬೇಡಿಕೆಗಳು ಇನ್ನೂ ಕೂಡ ಈಡೇರಿಲ್ಲ ಅನ್ನೋದು ಸೋ ಇದೀಗ ಮತ್ತೆ ಮುಂದಾಗ್ತಾ ಇದ್ದಾರೆ ಪ್ರೊಟೆಸ್ಟ್ ಮಾಡೋದಕ್ಕೆ ಯಾಕಂದ್ರೆ ಸಿಎಂ ಹತ್ರ ಹೋಗಿ ಆಯ್ತು ಈಗ ಆಲ್ರೆಡಿ ಸಾಕಷ್ಟು ಬಾರಿ ಅವರಿಗೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಾಯಿತು ಈಗ ಯಾವುದೇ ರೀತಿಯಾದಂತಹ ಅಲ್ಲಿಂದ ಆ ಕಡೆಯಿಂದ ಪ್ರತಿಕ್ರಿಯೆ ಬಂದಿಲ್ಲ ಅನ್ನೋ ನಿಟ್ಟಿನಲ್ಲಿ ಈಗ ಸರ್ಕಾರದ ವಿರುದ್ಧ ಹೋರಾಟ ಮಾಡೋದಕ್ಕೆ ಅಂಗನವಾಡಿ ಕಾರ್ಯಕರ್ತೆಯರು ಮುಂದಾಗ್ತಾ ಇದ್ದಾರೆ ಯಾಕಂತಂದ್ರೆ ಒಂದು ಕಡೆ ಕರ್ನಾಟಕ ಸರ್ಕಾರದ ವಿರುದ್ಧ ಅಂಗನವಾಡಿ ಕಾರ್ಯಕರ್ತರು ಈ ಹಿಂದೆ ಕೂಡ ಆಲ್ರೆಡಿ ಪ್ರೊಟೆಸ್ಟ್ ಮಾಡಿದ್ರು ಆಯ್ತಾ ಯಾಕಂದ್ರೆ ಅವರಿಗೆ ಕೊಟ್ಟಿರುವಂತ ವರ್ಕ್ ಲೋಡ್ ಆಗಿರಬಹುದು ಮೊಬೈಲ್ ಗಳು ಆಗಿರಬಹುದು ಸೋ ಇದನ್ನ ನಮಗೆ ಮ್ಯಾನೇಜ್ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತ ಇನ್ನು ಶಾಲೆಗಳಲ್ಲಿ ಪೂರ್ವ ಪ್ರಾಥಮಿಕ ತರಗತಿ ಪ್ರಾರಂಭಕ್ಕೆ ವಿರೋಧ ವ್ಯಕ್ತವಾಗ್ತಾ ಇದೆ ಶಿಕ್ಷಣ ಇಲಾಖೆಯ ಹೊಸ ನಿರ್ಧಾರಕ್ಕೆ ಅಂಗನವಾಡಿ ಸಿಬ್ಬಂದಿ ಕಿಡಿಕಾರ್ತಾ ಇದ್ದಾರೆ ಪ್ರತಿಭಟನೆಯ ಮೂಲಕ ಅಂಗನವಾಡಿ ಕಾರ್ಯಕರ್ತರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ सरकारी शाले पूर्व प्राथमिक तरगति आरंभ के चिंतन अंगनवाड़ी केंद्र पर्याय सरकारी शाले पूर्व प्राथमिक तरगति आरंभ प्लान सो 262 सरकारी शाले पूर्व प्राथमिक तरगति प्रारंभ के तैयारी आगे बहुत सुत्तोले कूड़ा शिक्षण इलाके शिक्षण इलाखिया निर्धार के अंगनवाड़ी कार्यकर्त विरोध व्यक्तपड़ी ಅಳಿವಿನ ಅಂಚಿಗೆ ತಲುಪಿರುವಂತಹ ಅಂಗನವಾಡಿ ಕೇಂದ್ರಗಳು ಎರಡು ಇಲಾಖೆಯ ನಡುವೆ ಸಮನ್ವಯ ಕೊರತೆ ಇದೆ ಈ ಸಮನ್ವಯ ಕೊರತೆಯಿಂದಾಗಿ ಅಂಗನವಾಡಿ ಕಾರ್ಯಕರ್ತೆಯರು ಇವತ್ತು ಬೀದಿಗೆ ಬೀಳೋ ಪರಿಸ್ಥಿತಿ ಎದುರಾಗಿದೆ ಸರ್ಕಾರದ ನಡೆಗೆ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕರ ಫೆಡರೇಷನ್ ಖಂಡನೆಯನ್ನು ವ್ಯಕ್ತಪಡಿಸಿದೆ ಹೀಗಾಗಿ ಇವತ್ತು ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆಯ ಮೂಲಕ ಆಗ್ರಹವನ್ನ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಸೋ ಈ ಮೂಲಕ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತ ಪ್ರಯತ್ನವನ್ನ ಅಂಗನವಾಡಿ ಕಾರ್ಯಕರ್ತೆಯರು ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಇದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಮಂಜುನಾಥ್ ಅಂಗನವಾಡಿ ಕಾರ್ಯಕರ್ತೆಯರು ಸರ್ಕಾರಕ್ಕೆ ಬಿಸಿ ಮುಟ್ಟಿಸೋದಕ್ಕೆ ಮುಂದಾಗ್ತಿದ್ದಾರೆ ಯಾಕಂತಂದ್ರೆ ಈಗಾಗಲೇ ಹಲವಾರು ಬಾರಿ ಒಂದಷ್ಟು ಬಂದಿದ್ದಾರೆ ಮನವಿ ಮಾಡ್ಕೊಂಡಿದ್ದಾರೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಬಟ್ ಸರ್ಕಾರ ಯಾಕೋ ನಿರ್ಲಕ್ಷ್ಯವನ್ನ ತೋರ್ತಾ ಇದ್ಯಾ ಚುನಾವಣಾ ಸಂದರ್ಭದಲ್ಲಿ ಕೊಟ್ಟಂತಹ ಆಶ್ವಾಸನೆಯನ್ನ ಮರೆತು ಬಿಟ್ಟಿದ್ದಾರಾ ಸಿಎಂ ಅಂತ ಸೋ ಏನಾಗಿದ್ರೆ ಇವತ್ತಿನ ಪ್ರೊಟೆಸ್ಟ್ ಯಾವ ರೀತಿಯಾಗಿರುತ್ತೆ ಶಿಲ್ಪಾ ಬೆಂಗಳೂರಿನಲ್ಲಿ ಇವತ್ತು ಅಂಗನವಾಡಿ ಕಾರ್ಯಕರ್ತರ ಒಂದು ರಣಕಹಳೆ ಉತ್ತರ ಏನೋಂದ್ರಲ್ಲಿ ತಪ್ಪೇ ಇಲ್ಲ ಯಾಕಂದ್ರೆ ಚುನಾವಣಾ ಸಂದರ್ಭದಲ್ಲಿ ಚುನಾವಣೆಗೆ ಮುಂಚೆ ಅಂದ್ರೆ ಈ ಆಶ್ವಾಸನೆಗಳ ಕೊಡುವಂತ ವಿಚಾರದಲ್ಲಿ 6ನೇ ಗ್ಯಾರಂಟಿ ಏನೋಂತ ನಿಟ್ಟಿನಲ್ಲಿ ಪ್ರಿಯಾಂಕಾ ಗಾಂಧಿ ಅವರು ಉತ್ತರ ಕರ್ನಾಟಕ ಭಾಗದಲ್ಲಿ ಒಂದು ಅಂದ್ರೆ ಅಂಗನವಾಡಿ ಸಿಬ್ಬಂದಿಗಳಿಗೆ ನಿಮ್ಮಲ್ಲಿರುವಂತ ಸಮಸ್ಯೆಗಳನ್ನು ನಾವು 6ನೇ ಘೋಷಣೆ ಮಾಡದೇ ಇದ್ರೂ ಕೂಡ 6ನೇ ಘೋಷಣೆ ಎಂಬಂತೆ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸುವಂತ ಕೆಲಸವನ್ನ ಮಾಡುತ್ತೇವೆ ಅನ್ನುವಂತ ನಿಟ್ಟಿನಲ್ಲಿ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ ಆಶ್ವಾಸನೆ ತಕ್ಕಂಗೆ ಆ ಸಮಸ್ಯೆ ಇನ್ನೂ ಕೂಡ ಬಗೆಹರಿಸಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಅಂಗನವಾಡಿ ಸಿಬ್ಬಂದಿಗಳ ಒಂದು ಆರೋಪ ಆಗಿದೆ ಜೊತೆಗೆ ಏನು ಈ ಪ್ರಮುಖವಾದಂತ ಆರೋಪ ಇದರಲ್ಲಿ ಏನಂತ ನೋಡೋದಾದ್ರೆ ರಾಜ್ಯದಲ್ಲಿ 260ಕ್ಕೂ ಹೆಚ್ಚು ಪೂರ್ವ ಪ್ರಾಥಮಿಕ ಶಾಲೆಗಳನ್ನ ಶಿಕ್ಷಣ ಇಲಾಖೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಮುಂದುವರೆದಿದೆ ಈ ರೀತಿಯಂತ ಸುತ್ತೋಲೆ ಕೂಡ ಹೊರಟಿರೋ ಕಾರಣದಿಂದಾಗಿ ಇದು ರಾಜ್ಯದಲ್ಲಿರುವಂತಹ ಅಂಗನವಾಡಿಗಳ ಕಾರ್ಯಕರ್ತರಿಗೆ ಆಗಬಹುದು ಅಂಗನವಾಡಿ ಬರುವಂತ ಮಕ್ಕಳಿಗೆ ಆಗಬಹುದು ಎಲ್ಲವೂ ಕೂಡ ಇದು ತೊಂದರೆ ಆಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಈ ಸುತ್ತೋಲೆ ಕೂಡಲೇ ವಾಪಸ್ ಪಡೆದುಕೊಳ್ಳಬೇಕು ಅನ್ನುವಂತ ನಿಟ್ಟಿನಲ್ಲಿ ಅಂದಿನಿಂದ ಇಲ್ಲಿವರೆಗೂ ಕೂಡ ಆಗ್ರಹವನ್ನ ಸರ್ಕಾರದ ಮಟ್ಟದಲ್ಲಿ ಶಿಕ್ಷಣ ಇಲಾಖೆ ಮಟ್ಟದಲ್ಲಿ ಒಂದು ಮನವಿ ಪತ್ರವನ್ನು ಕೂಡ ಅಂಗನವಾಡಿ ಸಿಬ್ಬಂದಿಗೆ ಕೊಡ್ತಾನೆ ಬಂದಿದ್ರೆ ಅದಕ್ಕೆ ಕ್ಯಾರೆ ಏನದೇ ಇರುವಂತಹ ಶಿಕ್ಷಣ ಇಲಾಖೆ ವಿರುದ್ಧವಾಗಿ ಇವತ್ತು ಅಂಗನವಾಡಿ ಸಿಬ್ಬಂದಿಗಳು ಬೃಹತ್ ಆದಂತಹ ಪ್ರತಿಭಟನೆ ಮಾಡಲಿಕ್ಕೆ ಜೊತೆಗೆ ಸರ್ಕಾರದ ಮಟ್ಟಕ್ಕೆ ಆಗ್ರಹ ವ್ಯಕ್ತಪಡಿಸಲಿಕ್ಕೆ ಸದ್ಯ ಇವತ್ತು ಮುಂದಾಗ್ತಿರುವಂತದ್ದು ಹೀಗಾಗಿ ನೂರಾರು ಅಂಗನವಾಡಿ ಸಿಬ್ಬಂದಿಗಳು ಬರುವಂತ ಸಾಧ್ಯತೆ ಇರೋ ಕಾರಣದಿಂದಾಗಿ ಮೊದಲಿಗೆ ಬೆಂಗಳೂರಿನ ರೈಲ್ವೆ ನಿಲ್ದಾಣ ಅಂದ್ರೆ ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣದಿಂದ ಫ್ರೀಡಂ ಪಾರ್ಕ್ ವರೆಗೂ ಕೂಡ ಬೃಹತ್ತಾದಂತ ಒಂದು ಜಾಥಾ ಹೋಗಿ ಅಲ್ಲಿ ವೇದಿಕೆ ನಿರ್ಮಾಣ ಮಾಡಿಕೊಂಡು ಅಲ್ಲಿ ಆಗ್ರಹವನ್ನ ವ್ಯಕ್ತಪಡಿಸುವಂತ ಕೆಲಸ ಸದ್ಯ ಈ ಮಾಡ್ತಿರುವಂತದ್ದು ಅಂಗನವಾಡಿ ಸಿಬ್ಬಂದಿಗಳು ಶಿಲ್ಪ ಈಗ ಇವತ್ತು ಈ ಒಂದು ಪ್ರತಿಭಟನೆಯ ಮೂಲಕ ಅಟ್ಲೀಸ್ಟ್ ಏನರ್ ರೆಸ್ಪಾನ್ಸ್ ಸಿಗುತ್ತಾ ಇನ್ನು ಮುಂದಿನ ಹೋರಾಟದ ರೂಪರೇಷೆ ಹೇಗಿರುತ್ತೆ ಇವತ್ತು ಒಂದಿನದ ಮಟ್ಟಿಗೆ ಮಾತ್ರ ಈ ಹೋರಾಟ ಪ್ರತಿಭಟನೆ ಇರುತ್ತಾ ಅಥವಾ ಹೇಗೆ ಯಾವ ರೀತಿಯಾಗಿ ಮುಂದುವರಿಸ್ತಾರೆ ಮಂಜುನಾಥ್
ಸಿಪ್ಪ ಈ ಒಂದು ಹೋರಾಟ ಇವತ್ತು ಒಂದು ದಿನಕ್ಕೆ ಸೀಮಿತ ಅಲ್ಲ ಯಾಕಂದ್ರೆ ಅವರು ಘೋಷಣೆ ಮಾಡಿದಾಗಲಿಂದಲೂ ಕೂಡ ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ನಿರಂತರವಾಗಿ ಹೋರಾಟ ಮಾಡಿಕೊಂಡೇ ಬರ್ತಾ ಇದ್ದಾರೆ ಆದರೆ ವೇದಿಕೆಯನ್ನು ನಿರ್ಮಾಣ ಮಾಡ್ಕೊಳ್ಳಿಕ್ಕೆ ಮಾತ್ರ ಆಗಿರಲಿಲ್ಲ ಈ ಕಾರಣದಿಂದಾಗಿ ಸದ್ಯ ಇವತ್ತು ಸರ್ಕಾರದ ಮಟ್ಟಕ್ಕೆ ಎತ್ತರಿಕೆ ಕೊಡುವಂತ ಕೆಲಸ ಮಾಡಲಾಗ್ತಾ ಇದೆ ಇವತ್ತು ಒಂದು ವೇಳೆ ಸರ್ಕಾರದ ಮಟ್ಟದಲ್ಲಿ ಉತ್ತರ ಕೊಡದೇ ಇದ್ದ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲೂ ಕೂಡ ನಮ್ಮ ಹೋರಾಟವನ್ನ ಮುಂದುವರಿಸುವಂತ ಕೆಲಸ ಮಾಡ್ತೇವೆ ಅನ್ನುವಂತ ನಿಟ್ಟಿನಲ್ಲಿ ಸದ್ಯ ಇವತ್ತು ಪ್ರತಿಯೊಬ್ಬರೂ ಕೂಡ ಎತ್ತರಿಕೆ ಕೊಡುವಂತ ಕೆಲಸ ಮಾಡಲಿದ್ದಾರೆ ಸ್ವಲ್ಪ ಓಕೆ ಧನ್ಯವಾದ ಮಂಜುನಾಥ್ ಡೀಟೇಲ್ಸ್ ಗಾಗಿ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ